ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಯಾವ ಥರ ಈ ಥರ ಎಲ್ಲ ಲೆಹೆಂಗಾ ಆಗಲಿ ಇಲ್ಲ ಈ ಥರ ಕ್ರಾಪ್ ಟಾಪ್ ಆಗಲಿ ಈ ಥರ ಹಾಕ್ಕೊಂಡಾಗ ದುಪ್ಪಟ್ಟನ ಡಿಫ್ರೆಂಟ್ ವೇಸಾಗಿ ನಾವು ಯಾವ ಥರ ಎಲ್ಲ ವೇರ್ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ 1, 3, 2, 4 ಡಿಸೈನ್ಸ್ನ ಇವತ್ತು ಹೇಳ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಸೊ ಬನ್ನಿ, ಸ್ಟಾರ್ಟ್ ಮಾಡೋಣ. ಫಸ್ಟು ಸಿಂಪಲಿಂದನೇ ಹೇಳ್ಕೊಡ್ತೀನಿ, ಲೈಕ್ ನಾರ್ಮಲಾಗಿ ಮಾಡ್ಕೊಳ್ಳೋ ಅಂಥದ್ದನ್ನು. ಸೊ ಈ ಡ್ರೆಸ್ಸಿಗೆ ಈ ಥರ ದುಪ್ಪಟ ಬಂದಿರೋದು. ಸೊ ನಾವು ಫಸ್ಟ್ ಇದನ್ನು ಬಾರ್ಡರ್ ನೋಡಿಕೊಂಡು ಬಾರ್ಡರ್ ಪ್ರಕಾರವಾಗಿ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಜಸ್ಟ್ ಒನ್ ಸೈಡಾಗಿ ನಾವು ಈ ಥರ ಹಾಕ್ಕೊಂಡ್ರೂ ಸಾಕು, ಫಂಕ್ಷನ್ಗೆ ಕ್ಯಾರಿ ಫಾರ್ವರ್ಡ್ ಈಸಿಯಾಗಿ, ಯಾವುದೇ ಡಿಸ್ಟರ್ಬೆನ್ಸ್ ಕೂಡ ಇಲ್ದಿರ. ಬೇಕಾದ್ರೆ ನಾವು ಇಲ್ಲಿ ಪಿನ್ ಸಹ ಮಾಡ್ಕೊಂಬಿಟ್ರೆ ದುಪ್ಪಟ್ಟ ಅನ್ನೋದು ಒಂದು ಡಿಸ್ಟರ್ಬೆನ್ಸ್ ಅಂತ ಅನ್ನಿಸ್ದಿರ, ಆರಾಮಾಗಿ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಬೋದು. ಸಿಂಪಲ್, ಎಲ್ಲರೂ ಫಾಲೋ ಮಾಡುವಂಥದ್ದೇನೆ ಇದು. ನೋಡಿ, ನೆಕ್ಸ್ಟ್ ಜಸ್ಟ್ ಇಲ್ಲೊಂದು ಪಿನ್ ಮಾಡ್ಕೊಂಬಿಟ್ಟು ಫ್ರೀ ಲೇಯರ್ ಆಗಿ ಬಿಡುವಂಥದ್ದು. ಇದೆಲ್ಲ ಸೆಕ್ಯೂರ್ ಮಾಡಿಕೊಂಡು ಜಸ್ಟ್ ಇಲ್ಲೊಂದು ಪಿನ್ ಸೆಕ್ಯೂರ್ ಮಾಡಿಕೊಂಡ್ರೆ ಸಾಕು, ಅಷ್ಟೇ. ನಾವು ಫೋಟೋಸ್ಗೆಲ್ಲರನ್ನು ಪೋಸ್ ಮಾಡೋದಕ್ಕೂ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಇದು, ಲೈಕ್ ಈ ಥರ ಕ್ರಾಪ್ ಟಾಪ್ ಎಲ್ಲ ಹಾಕ್ಕೊಂಡಾಗ. ನೆಕ್ಸ್ಟ್ ಡಿಸೈನ್ ಬಂದುಬಿಟ್ಟು, ಇವಾಗ ನಾವು ಯಾವ ಥರ ಹಾಕ್ಕೊಂಡಿದ್ದೀವಿ ಈ ಥರದ್ರಲ್ಲೇ ಜಸ್ಟ್ ಹಿಂದೆಯಿಂದ ಎತ್ಕೊಂಡು ಇದನ್ನು ಸ್ವಲ್ಪ ಜನ ಹಿಂಗೆ ಹಿಡ್ಕೊಳ್ಳೋದನ್ನ ಲೈಕ್ ಮಾಡ್ತಾರೆ, ಬಿಕಾಸ್ ಒಂದು ಸೈಡ್ ಪಿನ್ ಹಾಕೋತಾರಲ್ಲ ಸ್ಯಾರಿ ಹಾಕ್ಕೊಂಡಾಗ. ಸೊ ಜಾಸ್ತಿ ಜನ ಈ ಥರ ಹಿಂಗೆ ಹಿಡ್ಕೊಬೇಕು ಅಂತ ಲೈಕ್ ಮಾಡ್ತಾರೆ. ಅದಕ್ಕೋಸ್ಕರ ಇದು ಕೂಡ ನಾವು ಕ್ರಾಪ್ ಟಾಪ್ ಆ್ಯಂಡ್ ಲೆಹೆಂಗಾ ಜೊತೆ ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಬೋದು. ಈ ಥರ ಫಂಕ್ಷನ್ಸ್ಗೆಲ್ಲ ಹೋದಾಗ ಲೈಕ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಸೊ ನೆಕ್ಸ್ಟ್, ಈ ಥರ ಇದ್ದಾಗ ನೀವು ಸ್ವಲ್ಪ ಮೂವೀಸಾಗೆಲ್ಲ ನೋಡಿದ್ದೀರ, ಈ ಥರನೇ ಇರಲಿ. ನಾವು ಇಲ್ಲಿ ಇಟ್ಕೊಳ್ಳೋದು ಏನಾದರೂ, ಸೊ ನಾವು ಇಟ್ಕೊಂಡೇ ಇರಬೇಕಲ್ಲ ಫಂಕ್ಷನ್ ಮುಗಿಯೋವರೆಗೂನು. ಲೈಕ್ ಆ ಥರ ಥಿಂಕ್ ಮಾಡೋರಿಗೆ ಏನು ಮಾಡ್ತಾರೆ, ನಾವು ಹೆವಿ ಬ್ಯಾಂಗಲ್ಸ್ ಎಲ್ಲ ಫಂಕ್ಷನ್ ಹೋಗ್ತೀವಿ ಅಂತೇಳಿದ್ರೆ ಇನ್ನೂ ಸ್ವಲ್ಪ ಹೆವಿ ಬ್ಯಾಂಗಲ್ಸ್ ಹಾಕೋತೀವಿ. ಸೊ ಆ ಹೆವಿ ಬ್ಯಾಂಗಲ್ಸ್ಗೇ ಈ ದುಪ್ಪಟ ಟಿಪ್ ಅನ್ನೋದನ್ನು ಇಲ್ಲಿ ಪಿನ್ ಮಾಡ್ಕೊಬಿಡ್ತಾರೆ. ಸೊ ಅಷ್ಟೇ, ಅದು ಡಿಸ್ಟರ್ಬೆನ್ಸ್ ಆಗಲ್ಲ. ನಾನು ಸೆಕ್ಯೂರ್ ಮಾಡ್ಕೋತಲ್ಲ, ಸುಮ್ಮನೆ ನೋಡಿಸಿ ನೋಡಿ ಹಿಂಗೆ ಇರುತ್ತೆ. ಅಷ್ಟೇನೆ. ನೆಕ್ಸ್ಟ್ ಇವಾಗ ಹಿಂಗಿರುತ್ತಲ್ಲ, ಸೊ ಹಿಂಗೆ ಫ್ರೀಯಾಗೇ ಇರಲಿ ಇದು. ಈ ಟಿಪ್ ಅನ್ನೋದೇನಿರುತ್ತೆ ಮುಂದಗಡೆ ಇರೋ ಟಿಪ್ ಮಾತ್ರನೇ, ಇದು ಸ್ವಲ್ಪ ಡೌನಿ ದುಪ್ಪಟ ಇದು. ಸೊ ಇದು ಹೆವಿ ಉದ್ದ ಲೆಂತ್ ಇದೆ, ವಿಡ್ತು ಹೈಟು ತುಂಬ ಇದೆ ಇದು. ಬಟ್ ಎಲ್ಲ ದುಪ್ಪಟಸು ಈ ಥರ ಬರೋದಿಲ್ಲ. ಸೊ ಅದಕ್ಕೇನೆ ಜಸ್ಟ್ ಈ ಟಿಪ್ ಮಾತ್ರ, ಮುಂದೆ ಇರೋ ಟಿಪ್ ಮಾತ್ರ ಇದನ್ನ ಎತ್ಕೊಂಡು ಇಲ್ಲಿ ಸೆಕ್ಯೂರ್ ಮಾಡ್ಕೊಂಬಿಟ್ರೆ ಒಂದು ಪಿನ್ ತೊಗೊಂಡು. ಜಸ್ಟ್ ನಿಮ್ಗೆ ತೋರ್ಸೋ ಮಾತ್ರ ಪಿನ್ ಮಾಡ್ಕೋತೀನಿ. ನಿಮ್ಗೆ ತೋರ್ಸೋ ಮಾತ್ರ ಇಲ್ಲೇ ಲೈಕ್ ಒಳಗಡೆ ಪಿನ್ ಮಾಡ್ಕೊಂಡಿಲ್ಲ, ಸೆಕ್ಯೂರ್ ಮಾಡ್ಕೊಂಡ್ಬಿಟ್ರೆ ಅಷ್ಟೇ. ಇದು ಹಿಂದೆ ಕ್ಯಾರಿ ಫಾರ್ವರ್ಡ್ ಆಗಿರೋದು ಹಿಂಗೆ ಇರುತ್ತೆ ಇಷ್ಟೇ, ಮುಂದೆ ಮಾತ್ರ ಈ ಥರ ಡಿಸೈನ್ ಆಗಿರುತ್ತೆ. ನೆಕ್ಸ್ಟ್ ಅಕಸ್ಮಾತ್ ನಿಮ್ಗೆ ಇಲ್ಲಿ ಬೇಡ ಈ ಬ್ಲೌಸ್ ಈ ಥರನೇ ಚೆನ್ನಾಗಿ ಕಾಣಿಸ್ಬೇಕು ಬ್ಲೌಸ್ ಅನ್ನೋದಾದರೆ ಜಸ್ಟ್ ಈ ಟಿಪ್ಪನ್ನು ತೊಗೊಂಡು ಇಲ್ಲಿ ಸೆಕ್ಯೂರ್ ಮಾಡ್ಕೊಂಬಿಡಿ ಸೈಡ್ ವೆಸ್ಟಲ್ಲಿ, ಇಪ್ಪತ್ತರ ಇದು ಸೈಡ್ ಈ ಥರ ಆಗುತ್ತೆ, ಇದು ಈ ಥರನೇ ಇರಲಿ. ಸೊ ನೀವು ಇದನ್ನು ನೀವು ಜಸ್ಟ್ ಈ ಥರ ಫ್ರೀ ಬಿಡೋದು ಬೇಡ ಅನ್ನೋದಾದ್ರೂ ಸಹ ನೀವು ಫ್ರಿಲ್ಸ್ ಇಟ್ಕೋಬೋದು.
ರಫಾಕ್ ತೋರಿಸ್ತೀನಿ. ಜಸ್ಟ್ ರಫಾಕ್ ತೋರಿಸ್ತಿದ್ದೀನಿ. ನೀವು ಈ ಥರ ಮಾಡ್ಕೊಂಬಿಟ್ಟು ಇದೊಂದು ಪೆನ್ ಸೆಕ್ಯೂರ್ ಮಾಡಿಕೊಂಡು ಎಷ್ಟು ಇದು ಸೈಡಲ್ಲಿ ಇರುತ್ತೆ ಅಷ್ಟೇ. ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ಥರ ಆಗಿದಾದ್ಮೇಲೆ ನೆಕ್ಸ್ಟ್ ಡಿಸೈನ್. ಇವಾಗ ನಾವು ಹಿಂಗೆ ಈ ಥರ ಫೋಲ್ಡ್ ಮಾಡ್ಕೊಂಡಿರ್ತೀವಲ್ಲ, ಸೊ ಹಿಂದೆಯಿಂದ ಆ ಟಿಪ್ ಏನಿರುತ್ತೆ ಈ ಟಿಪ್ ತಗೊಳ್ಳಿ, ಮುಂದೆಯಿಂದ ಈ ಟಿಪ್ ಏನಿರುತ್ತೆ ಈ ಟಿಪ್ ತಗೊಳ್ಳಿ. ಸೊ ಎರಡೂ ಸೆಕ್ಯೂರ್ ಮಾಡ್ಕೊಳ್ಳಿ, ಎರಡೂ ಇಲ್ಲೇ ಸೆಕ್ಯೂರ್ ಆದರೂ ಮಾಡ್ಕೊಳ್ಳಿ, ಅಕಸ್ಮಾತ್ ಆಗಲಿ ಇಲ್ಲಾಂದರೆ ಇಲ್ಲಾದರೂ ಸೆಕ್ಯೂರ್ ಮಾಡ್ಕೊಳ್ಳಿ. ನಾನು ನಿಮ್ಗೆ ತೋರಿಸೋದಕ್ಕೆ ಇಲ್ಲೇ ಸೆಕ್ಯೂರ್ ಮಾಡ್ಕೋತೀನಿ. ಇಲ್ಲ ಹಾಕೊಂಡು ಇಲ್ಲೂ ನೀವು ಎರಡು ಜೊತೆಲೇ ಇಟ್ಕೊಂಡು ಇಲ್ಲೇ ಸೆಕ್ಯೂರ್ ಮಾಡಿಕೊಂಡ್ರೆ ಒಳ್ಳೆಯದು. ಸೊ ಈ ಬಾರ್ಡರ್ ಎಲ್ಲ ನೀಟಾಗಿ ಅನ್ಸೋತಾರೆ, ಇಲ್ಲೆಲ್ಲ ಫ್ಲೀಟ್ಸ್ ಎಲ್ಲ ಚೆನ್ನಾಗಿ ಬರೋ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗೆಲ್ಲೋ ಬರೋ ದುಪಟಾಸ್ ಎಲ್ಲ ಈ ಥರ ಪ್ಲೇನ್ ಬರಲ್ಲ, ಫುಲ್ ಹೆವಿಯಾಗೇ ಇರುತ್ತೆ ವರ್ಕ್ ಎಲ್ಲನೂ. ಸೊ ಅವಾಗ ಇಡೀ ದುಪಟ ಶೋಕೇಸ್ ಆಗೋ ಥರನೇ ಇರುತ್ತೆ ಅವಾಗ. ಸೊ ಚೆನ್ನಾಗಿರುತ್ತೆ. ಈ ಸೈಡು ಫ್ರಿಲ್ಸ್ ಬಂದಿರುತ್ತೆ, ಸೊ ಈ ಸೈಡು ಫ್ರಿಲ್ಸ್ ಬಂದಿರುತ್ತೆ, ಹಿಂದೆನೂ ಫ್ರಿಲ್ಸ್ ಬಂದಿರುತ್ತೆ. ಚೆನ್ನಾಗಿದೆಯಾ? ಸೊ ನೆಕ್ಸ್ಟು ನೆಕ್ಸ್ಟು ಒಬ್ಬರು ಕ್ರಾಪ್ ಟಾಪ್ ಜೊತೆ ಮಾಡೋ ಮಿಸ್ಟೇಕ್ ಏನು ಅಂತ ಹೇಳ್ತೀನಿ. ಒಬ್ರು ಏನು ಮಾಡ್ತಾರೆ ಅಂದರೆ ಈ ಥರ ಎಲ್ಲ ಫೋಲ್ಡಿಂಗ್ ಮಾಡಿ ಪಿನ್ ಮಾಡ್ಕೋತಾರೆ. ನಾನು ಫುಲ್ ಪರ್ಫೆಕ್ಟಾಗಿ ಪಿನ್ ತೋರಿಸ್ತಾ ಇಲ್ಲ, ಬಿಕಾಸ್ ಹಲ್ವಾರು ಡಿಸೈನ್ಸ್ ತೋರಿಸ್ತಾ ಇದ್ದೀನಲ್ಲ ಅದು ಅಂತ. ಸೊ ಇಲ್ಲಿ ನಾವು ಮಾಮೂಲಿಯಾಗಿ ಸ್ಯಾರಿ ಕಟ್ಕೋಬೇಕಾದ್ರೆ ಯಾವ ಥರ ಮಾಡ್ಕೋತೀವಿ ಫ್ರಂಟಲ್ಲಿ ಆ ಥರ ಮಾಡ್ಕೋಬಿಡ್ತಾರೆ. ಹಿಂಗೆ ಹಾಕ್ಕೊಂಡು ಇಲ್ಲಿ ಸೆಕ್ಯೂರ್ ಮಾಡ್ಕೊಂಡ್ಬಿಡ್ತಾರೆ. ನಾವು ಮಾಮೂಲಿಗೆ ಸ್ಯಾರಿಗೆ ಯಾವ ಥರ ರೆಡಿ ಆಗ್ತೀವಿ ಆ ಥರ ಮಾಡ್ತಾರೆ. ಇದು ಬೋಟ್ ನೆಕ್ಗೆ ಸೂಟಬಲ್ ಆಗಿರೋ ಡಿಸೈನ್ ಅಲ್ಲ. ನಾವು ಆಲ್ಮೋಸ್ಟ್ ಈ ಥರ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಲೈಕ್ ಚೆನ್ನಾಗಿ ಲುಕ್ ಕಾಣಿಸಲ್ಲ. ಸೊ ಅದಕ್ಕೇ ನಾವು ಯಾವಾಗಾದ್ರೂ ಬೋಟ್ ನೆಕ್ ಕ್ರಾಪ್ ಟಾಪ್ ಇಲ್ಲ ಬ್ಲೌಸ್ ಹಾಕೋತಾ ಇದ್ದೀವಿ ಅನ್ನೋದಾದರೆ ಆದಷ್ಟು ಏನು ಮಾಡಬೇಕು ಅಂದರೆ, ಸೊ ಅದಕ್ಕಂತಾನೆ ಕ್ರಾಪ್ ಟಾಪ್ ಹಾಕ್ಕೊಂಡು ನಾವು ಯಾವ ಥರ ಹಾಕ್ಕೋಬೇಕು ಅಂದರೆ ಇದು ನಾರ್ಮಲಾಗಿ ಫೋಲ್ಡಿಂಗ್ಸ್ ಮಾಡ್ಕೋಬಿಡಿ. ಕರೆಕ್ಟಾಗಿ ಫೋಲ್ಡಿಂಗ್ಸ್ ಬಾರ್ಡರ್ ಎಲ್ಲ ನೋಡ್ಕೊಳ್ಳಿ, ಅಥವಾ ನೀವು ಇದೇ ಡಿಸೈನ್ ಅಂತ ಫಿಕ್ಸ್ ಆದರೆ ನೀಟಾಗಿ ಹಾಕ್ಕೊಳ್ಳಿ. ಇದಿಲ್ಲಿ ಇಲ್ಲಿರುತ್ತಲ್ಲ ಇದು ಆದಷ್ಟು ಲೂಸಾಗಿ ಬಿಡಬೇಕು. ಅಷ್ಟೊಂದು ಪ್ರೀವಿಯಸ್ ಡಿಸೈನಲ್ಲಿ ತೋರಿಸಿದ್ನಲ್ಲ ಆ ಥರ ಮಾಡೋಕ್ಕೆ ಹೋಗ್ಬಾರ್ದು. ಈ ಬಾರ್ಡರ್ ಎಲ್ಲ ಕರೆಕ್ಟಾಗಿ ಹಿಂಗೆ ಬರೋ ಥರ ನೋಡಿಕೊಂಡು ಇಲ್ಲಿ ಲೂಸ್ ಬಿಟ್ಟು ಜಸ್ಟ್ ಇದನ್ನು ಮಾತ್ರ ಇಲ್ಲಿ ಸೆಕ್ಯೂರ್ ಮಾಡ್ಕೋಬೇಕು. ಸೊ ಈ ಥರ ಮಾಡಿದ್ರೆ ಲುಕ್ ವೈಸ್ ಚೆನ್ನಾಗಿರುತ್ತೆ. ನೀವು ಯಾವ ಕ್ರಾಪ್ ಟಾಪ್ ಹಾಕ್ಕೊಂಡಾಗ ಈ ಥರ ಡಿಸೈನಲ್ಲಿ ಮಾಡಿಕೊಂಡ ಚೆನ್ನಾಗಿರುತ್ತೆ. ಸೊ ನೋಡುತ್ತಲ್ಲ ನೀವು ಯಾವ ಥರ ಎಲ್ಲ ಜಸ್ಟ್ ಒಂದು ದುಪಟ್ಟ ಯೂಸ್ ಮಾಡಿಕೊಂಡು ಕ್ರಾಪ್ ಟಾಪ್ ಆ್ಯಂಡ್ ಲೆಹೆಂಗಾ ಹಾಕ್ಕೊಂಡಾಗ ನೀವು ಯಾವ ಥರ ಎಲ್ಲ ಡಿಸೈನಾಗಿ ವೇರ್ ಮಾಡ್ಕೊಬೋದು ದುಪಟನ, ಲೈಕ್ ಯೂಶ್ವಲಾಗಿ ಒಂದೇ ಡಿಸೈನ್ ಹಾಕ್ಕೊಂಡಿರ ಅನ್ನೋದನ್ನು
ನಿಮಗೆ ಈ ವಿಡಿಯೋ ಆ್ಯಂಡ್ ಈ ಡಿಸೈನ್ಸ್ ಎಲ್ಲ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.